नमस्ते कर्नाटकद करुनाडिन प्रतियोब्ब चित्ररसिकरिगू सव संस्कार मूवियिंद मत्ते वैयक्तिकवागि एस के मोहन कुमार इंद होस वर्षद आर्थिक शुभाशयगळु सर इल्लि नन्न हेसरु मोहन कुमार अंत हेळि बिफोर दट कूड नानु प्रयाणिकर गमनक्के मत्ते अयोग्य ಅದರಲ್ಲಿ ಕೂಡ ಕೋ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದೆ. ಆಮೇಲೆ ದೆನ್ ಫೈನಲ್ ಆಗಿ ನಾನೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ, ರಾಜಲಕ್ಷ್ಮಿ ಅಂತೇಳಿ. 2019 ರಿಲೀಸ್ ಆಯಿತು. ಅದು ಕೂಡ ಕರ್ನಾಟಕದ ಒಂದು ಚಿತ್ರರಸಿಕರ ಒಂದು ಒಂದು ಪ್ರೀತಿ ಬಾಂಧವ್ಯದಿಂದ ಒಂದು ಅದನ್ನು 25 ಡೇಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಟಿ ವಿ ಎಲ್ಲ ಯಾವುದು ಕೂಡ ಕೊಟ್ಟಿಲ್ಲ ಬಿಕಾಸ್ ಆಫ್ ಕೊರೋನಾ ಇದರಿಂದ. ಅದನ್ನು ಆದಷ್ಟು ಬೇಗ ಬರುತ್ತೆ, ದಯವಿಟ್ಟು ಎಲ್ಲರೂ ಕೂಡ ಅದನ್ನು ನೋಡಿ. ದೆನ್ ಈಗ ಸೆಕೆಂಡ್ ಮೂವಿ ನನ್ನ ಕನ್ನಡ ಚಿತ್ರ ಒಂದು ಚಲನಚಿತ್ರಕ್ಕೆ ನಮ್ಮದು ಒಂದು ಸೆಕೆಂಡ್ ಕೊಡುಗೆ, ಎಸ್ ಕೆ ಎಂ ಮೂವೀಸ್ ಬ್ಯಾನರ್ನ ಸೆಕೆಂಡ್ ಕೊಡುಗೆ ಸವ ಸಂಸ್ಕಾರ ಅಂತ ಹೇಳ್ಬಿಟ್ಟು. ಸರ್, ಸವ ಸಂಸ್ಕಾರ ನಿಮಗೆ ಹೇಳಿದ ತಕ್ಷಣ ತುಂಬ ಜನ ತುಂಬ ಕಮೆಂಟ್ ಮಾಡಿದ್ರು, ಏನಕ್ಕೆ ಸವ ಸಂಸ್ಕಾರ ಅಂತ ಟೈಟ್ಲ್ ಇಟ್ಟಿದ್ರೆ ಅಂತೇಳಿ. ಸರ್, ಇದು ನಾನು ಎಲ್ಲ ರೀತಿಲೂ ಬಿಫೋರ್ ದಟ್ ನಾನು ನೋಡಿದ್ದೆ, ಒಂದು ಆಕ್ಷನ್ ಮೂವಿ ಎಲ್ಲ ಮಾಡಿದ್ದೀನಿ, ಬೇರೆ ರೀತಿ ಸಸ್ಪೆನ್ಸು ಪ್ಲ್ಯಾನಿಂಗ್ ಎಲ್ಲಿದೆ. ಬಟ್ ಕಂಟೆಂಟು ನನಗೆ ಕಮರ್ಷಿಯಲ್ಗಿಂತ ನನಗೆ ಒಂದು ನೇಮ್ ಮಾಡಬೇಕು, ಒಂದು ಫಿಲಮ್ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ನೇಮ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಒಂದು ಕಥೆಯೆಲ್ಲ ಬರ್ಕೊಂಡ್ವಿ. ಕಥೆ ಬರೀಕ್ಕೆ ಇಂಪ್ರೆಸ್ ಯಾರು ಇಂಪಾರ್ಟೆಂಟು ನನಗೆ ಈ ಒಂದು ಸ್ಫೂರ್ತಿ ಕೊಟ್ಟಿದ್ದು ಅಂತ ಹೇಳಿದ್ರೆ, ನಾನು ಒಂದು ಬಿಫೋರ್ ಆ್ಯಕ್ಚುಲಿ ಬೇಸಿಕಲಿ ನಾನು ಪ್ರಾಪರ್ಲಿ ನನ್ನ ಮಂಡ್ಯ ನಾನು ಅಡ್ವೊಕೇಟಾಗಿ ವೃತ್ತಿ ಮಾಡಿಕೊಂಡು ಕೂಡ ಅಡಿಷನಲ್ಲಾಗಿ ಈ ಒಂದು ಚಿತ್ರೀಕರಣ ಚಿತ್ರವನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ. ನಾನು ನೇಟಿವ್ ಪ್ಲೇಸಲ್ಲಿ ಒಬ್ಬರು ನನಗೆ ಯಾರ್ಯಾರು ಎಕ್ಸ್ಪೈರ್ ಆದರು ಕೆಲವೊಂದು ಸಂಸ್ಕಾರಗಳು ನೋಡಿತ್ತು ಇಲ್ಲಿಂದ. ಕೆಲವೊಬ್ಬ ಆ ಕಡೆ ಈ ಥರ ಸಂಸ್ಕಾರ ನಡೀತಾರ ಬಗ್ಗೆ ಕೆಲವರು, ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ ನಾರ್ಥ್ ಕರ್ನಾಟಕ, ಅವನಿಗೆ ಗೊತ್ತೇ ಇಲ್ಲ ಯಾವ ಥರ ಸಂಸ್ಕಾರ ಅಂತೇಳಿ. ಜಸ್ಟ್ ನನ್ನ ಜೊತೆ ಬಂದಿದ್ದ, ಬಂದಾಗ ಈ ಥರ ಸಂಸ್ಕಾರ ಏನಕ್ಕೆ ಈ ಥರ ಮಾಡ್ತಾರೆ ಹಾಗೆ ಹೀಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೇಳ್ಕೊಂಡಾಗ ನನಗಂತ ಎಷ್ಟೋ ಜನಕ್ಕೆ ಕೆಲವೊಂದು ಸಂಸ್ಕಾರನೇ ಗೊತ್ತಿಲ್ಲ. ಹಂಗಾಗಿ ನಾವೇನು ಮಾಡಬೇಕು, ಇದೇನಾದ್ರು ಇದಕ್ಕೊಂದು ಏನಾದ್ರು ಒಂದು ಕಂಟೆಂಟ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ನೈಜ ಮಂಡ್ಯ ಜಿಲ್ಲೆ ಕೆರಗೋಡು ಹೋಬಳಿ ಸಿದ್ದೇಗೌಡದೊಡ್ಡಿ ಗ್ರಾಮದಲ್ಲಿ ನಡೆದಂಥ ಕೆಲವೊಂದು ನೈಜ ಘಟನೆಯ ಆಧಾರಿತ ಒಂದು ಸತ್ಯಕಥೆಗಳನ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡೆ, ಅಡಿಷನಲಾಗಿ ಸ್ವಲ್ಪ ಎಲ್ಲ ಸೇರ್ಸ್ ಮಾಡಿದೆ. ಜೊತೆಗೆ ಈ ಒಂದು ಟೀಮಲ್ಲಿ ಬಿಫೋರ್ ದಟ್ಟು ತುಂಬ ಜನ ನನ್ನ ಮೈಂಡ್ ಸೆಟ್ಗೆ ಯಾರು ಕೂಡ ವರ್ಕ್ ಮಾಡೋಕ್ಕಾಗಲಿಲ್ಲ. ಫೈನಲಾಗಿ ಕಾಂತರಾಜ್ ಅವರು ಬಂದರು, ಇದಕ್ಕೆ ಮೊದಲು ಸುಮಾರು ಹುಡುಗರೆಲ್ಲ ಬಂದರು, ನನ್ನ ಆ ಥರ ಕಂಟೆಂಟ್ ಹೇಳಿದೆ, ಅವ್ರದ್ದೇ ಆದಂಥ ಒಂದು ಒಪಿನಿಯನ್ ಕೊಡ್ತಿದ್ರು, ನನ್ನ ವೇ ಆಫ್ ಲೆಂತ್ಗೆ ಯಾರು ಮ್ಯಾಚ್ ಆಗುವಂತಿರಲಿಲ್ಲ. ಫೈನಲಾಗಿ ನಾನೇ ಕೂತ್ಕೊಂಡು ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡಿದ್ದೀನಿ, ಒಂದು ರಫಾಗು ಕೂಡ ಹಾಡು ಕೂಡ ಬರೆದಿದ್ದೀನಿ. ಈ ಒಂದು ಚಿತ್ರನ ನಾವು ಕರ್ನಾಟಕದ ಯಾವ್ದಾರು ಒಂದು ಕುಗ್ರಾಮದಲ್ಲಿ ಮಾಡಬೇಕು ಅಂತ ಇದು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ಆ ಥರ ಎಲ್ಲ ಸ್ವಲ್ಪ ತುಂಬ ಡೆವಲಪ್ ಆಗಿದೆ, ಹಂಗಾಗಿ ಸಿಗಲಿಲ್ಲ. ಜೊತೆಗೆ ಆ ಒಂದು ಶೂಟಿಂಗ್ ಮಾಡಬೇಕು ಅಂದರೆ ನಮಗೆ ಅಲ್ಲಿ ಒಂದು ಲೋಕಲ್ ಸ್ವಲ್ಪ ಪರಿಚಯನೂ ಕೂಡ ಬೇಕಾಗತ್ತೆ, ಸಂಸ್ಕಾರಗಳೆಲ್ಲ ಮಾಡೋದು ಪದ್ಧತಿಗಳು ತೋರಿಸ್ಬೇಕಾದ್ರೆ. ಹಾಗಾಗಿ ನಮ್ಮ ಕೃಷ್ಣಪ್ಪ ಅವರು ನಮಗೆ ಪರಿಚಯ ಇದ್ದರು, ನಮ್ಮ ಚಿಕ್ಕವೀರೇಗೌಡರು ಮುಖಾಂತರ ಕೃಷ್ಣಪ್ಪ ಅವರು ಇವರೆಲ್ಲ ನಿಂತು ಒಂದು ಸಹಕಾರ ಮಾಡಿದ್ದಾರೆ. ಈ ಒಂದು ಚಿತ್ರನ 75-80% ಕಂಪ್ಲೀಟ್ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು 25% ಇದೆ, ಅದು ಕೂಡ ಈಗ ನೆಕ್ಸ್ಟು ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನಿಂಗ್ ಇದೆ, ಚಿತ್ರೀಕರಣ ಆಗ್ತಾ ಇದೆ. ಸರ್, ಈ ಒಂದು ಮೂವಿಲಿ ಸರ್ ಕತೆ ಚಿತ್ರಕತೆ ನಂದು, ನಿರ್ದೇಶನ ಕಾಂತರಾಜ್ಗೌಡರು ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು ಸುಪ್ರೀತ್ ಗಾಂಧಾರ್ ಅಂತೇಳಿ. ಇದಕ್ಕಿಂತ ಮೊದಲು ತುಂಬ ಮೂವಿಗಳು ಮಾಡಿದ್ದಾರೆ, ಹೊಸ ಪ್ರತಿಭೆ, ಅವ್ನು ಬೆಳೆಸ್ಬೇಕು ತುಂಬ. ರಾಜಲಕ್ಷ್ಮಿ ಮಿಸ್ ಆಗಿದೆ, ನನಗೆ ಬರೋಕ್ಕಾಗಲಿಲ್ಲ, ಬಂದಿರಲಿಲ್ಲ ನನ್ನ ಟೀಮ್ಗೆ. ಇವ್ರು ಬೆಳೆಸ್ಬೇಕು ಅಂದ್ಬಿಟ್ಟು ಮ್ಯೂಸಿಕ್ ಅವ್ರನ್ನ ಹಾಕೊಂಡಿದ್ವಿ. ಕೋ ಡೈರೆಕ್ಟ್ರಾಗಿ ರವಿಶಂಕರ್ ಮೈಸೂರರು ಮತ್ತು ಯತೀಸ್ ಕೂಡ ಮಾಡಿದ್ದಾರೆ. ಸಂಕಲನ ನಮ್ಮದು ಡಿ ಒ ಪಿ, ನನ್ನ ಸ್ನೇಹಿತರಾದಂಥ ದಿನೇಶು, ಮಂಜು, ಎಸ್ ಪದ್ಮನಾಭು ಇವರೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಈ ಒಂದು ಚಿತ್ರಕ್ಕೆ ಟೀಮ್ ಎಂಟೈರ್ ಟೀಮು ಏನು ವರ್ಕ್ ಮಾಡಿದೆ ಅವ್ರಿಗೆಲ್ಲರೂ ಕೂಡ ನಾನು ಈ ಒಂದು ಎಸ್ ಟಿ ವಿ ಮತ್ತು ಜನತಾ ಟಿ ವಿ ಮುಖಾಂತರ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಒಂದು ಚಿತ್ರವನ್ನು ಚಿತ್ರಮಂದಿರದಲ್ಲೇ ರಿಲೀಸ್ ಆಗುತ್ತೆ ಬಂದು ನೋಡಿ. ಒಳ್ಳೆ ಕಂಟೆಂಟ್ ಮೂವಿ, ಯಾವುದೇ ರೀತಿ ಇರೋದು ಯಾವುದೇ ರೀತಿ ಅಶಬ್ದವಾದಂಥ ಶಬ್ದಗಳು ಯಾವುದು ಕೂಡ ಡೈಲಾಗ್ ವರ್ಷನೆಲ್ಲ ಬರೆದಿಲ್ಲ, ಎಲ್ಲ ಎಂಟೈರ್ ಫ್ಯಾಮಿಲಿ ಕೂತ್ಕೊ ನೋಡುವಂಥ ಚಿತ್ರ. ಆದಷ್ಟು ಬೇಗ ಬರುತ್ತೆ, ಚಿತ್ರೀಕರಣ ಆಗ್ತೈತೆ, ಪ್ರತಿಯೊಬ್ಬರು ಕೂಡ ಎಲ್ಲ ಕಡೆ ನಮ್ಮ ಜನತಾ ಟಿ ವಿ ಮತ್ತು ಎಸ್ ಟಿ ವಿ ಮುಖಾಂತರ ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಒಂದು ಹೊಸ ತಂಡನ ಉನ್ನತ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಹೇಳಿದ್ದೀನಿ. ಇದರಲ್ಲಿ ಬೆಳೆಸ್ಬೇಕು ಅಂತ ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಈ ಒಂದು ಚಿತ್ರದಲ್ಲಿ ಸ್ಟಾರ್ ಕ್ಯಾಸ್ಟಿಂಗ್ ಅಂತೇಳಿ ಗೋವಿಂದೇಗೌಡರು ಅಂತೇಳಿ ಕಾಮಿಡಿ ಕಿಲಾಡಿ ಮತ್ತು ಕೆ ಜಿ ಎಫ್ ಖಾತೆಯ ಗೋವಿಂದೇಗೌಡರು ಮತ್ತು ಅನ್ವಿತಾ ಅಂತೇಳಿ. ಅನ್ವಿತಾ ಅವರು ಸುಮಾರು 5-6 ಮೂವಿ ಮಾಡಿದ್ದಾರೆ,
ತೆಲುಗು ತಮಿಳೆಲ್ಲ ಕೂಡ ಮಾಡ್ತಾ ಇದ್ದಾರೆ ಇಲ್ಲೇ ಇದ್ದಾರೆ ಅವರು ಕೂಡ ಒಂದು ಈ ಚಿತ್ರದಲ್ಲಿ ಲೀಡ್ ರೋಲ್ ಆಗಿ ಮಾಡಿದ್ದಾರೆ ಮತ್ತೆ ಜಿಜಿ ವೈಫ್ ಈಗ ರೀಸೆಂಟಾಗಿ ಮದುವೆಯಾದಂಥ ಜಿಜಿ ಅಂತ ದಿವ್ಯಾ ಅಂತೇಳಿ ಕೂಡ ಅವರು ಕೂಡ ಒಂದು ಈ ಒಂದು ಮೂವಿಲಿ ಲೀಡ್ ರೋಲ್ ಮಾಡಿದ್ದಾರೆ ಮತ್ತು ಯತಿರಾಜ್ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಪ್ರೆಸ್ ಅವರೇ ಮತ್ತು ತುಂಬ ನೇಮ್ ಮಾಡಿರುವಂಥ ಆರ್ಟಿಸ್ಟು ಯತಿರಾಜ್ ಅವರು ಕೂಡ ಒಂದು ಈ ಒಂದು ಮೂವಿ ಮಾಡಿದ್ದಾರೆ ಅದ್ರ ಜೊತೆಗೆ ಪ್ರಜ್ವಲ್ ಅಕ್ಷಯ್ ಮೌಲ್ಯ ಮೌಲ ಮತ್ತು ಇನ್ನೂ ದರ್ಶನ್ ಕಿರಣ್ ಈ ಥರ ರಂಗಭೂಮಿ ಕಲಾವಿದರು ತುಂಬ ಜನ ಮಾಡಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನಮ್ಮ ಭೈರವಿ ಅಂತೇಳಿ ಭೈರವಿ ಅಂತ ಒಂದು ಚಿಕ್ಕ ಹುಡುಗಿ ಅದು ಅವ್ರು ತುಂಬ ಹಲ 10-15 ಮೂವಿ ಮಾಡಿದ್ದಾರೆ ಟಿಕ್ಟಾಕು ಡಾಕ್ಯುಮೆಂಟ್ರಿಯೆಲ್ಲ ತುಂಬ ಫೇಮಸ್ಸು ನಾವು ಅದ್ರ ಮುಖಾಂತರ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಅವರು ಕೂಡ ಒಂದು ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಜಿಜಿ ಈ ಒಂದು ಚಿತ್ರದಲ್ಲಿ ಜಿಜಿ ಸ್ಮಶಾನ ಕಾಯುವಂಥ ವ್ಯಕ್ತಿಯಾಗಿ ಮಾಡಿದ್ರೆ ಅವರ ಇದ್ರ ಇನ್ನೊಂದು ಭವ್ಯ ದಿವ್ಯ ಅವರು ಮೂಗಿ ಕ್ಯಾರೆಕ್ಟ್ರಲ್ಲಿ ಫಿಕ್ಸ್ ಮಾಡಿದ್ದೀವಿ ನಂತರ ಯತಿರಾಜ್ ಅವರು ನಾನೇ ಎಲ್ಲ ನಿಂದೆ ಎಲ್ಲ ಅಂತೇಳೋ ಒಂದು ತುಂಬ ರಗಲ್ ಆಗಿರುವಂಥ ಒಂದು ಕ್ಯಾರೆಕ್ಟ್ರು ನಾಟಿ ವೈದ್ಯ ಹೌದು ಆ ಥರ ನಮ್ಮ ನಾಟಿ ವೈದ್ಯ ಕ್ಯಾರೆಕ್ಟ್ರು ಮಾಡಿದ್ದಾರೆ ಆಮೇಲೆ ನಂತರ ಅನ್ವಿತ ಶೆಟ್ಟಿ ಅಂತೇಳಿ ಅವರು ಒಂದು ಹಳ್ಳಿಲಿ ಒಂದು ವಿಧವೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಯಾವ ಥರ ಶೋಷಣೆಗೆ ಒಳಗಾಗ್ತಾರೆ ಇದು ಸಂಬಂಧಪಟ್ಟಂತೆ ಮಾಡಿದ್ದಾರೆ ಮತ್ತು ಶೈಲಜ ಅವರು ಮಾಡಿದ್ದಾರೆ ಮತ್ತು ಲೀಲಾ ಮಂಗಳೂರವರು ಇದ್ದಾರೆ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಆನಂದ್ ಅಂತೇಳಿ ಮಾಡಿದ್ದಾರೆ ಎಂಟೈರ್ ಟೀಮು ಮತ್ತು ಶೈಲಜ ಸತ್ಯಶ್ರೀ ಅಂತ ಹೇಳ್ಬಿಟ್ಟು ಸೀನಿಯರ್ ಅಡ್ವೊಕೇಟ್ ಅವರು ಕೂಡ ಮಾಡಿದ್ದಾರೆ ಎಂಟೈರ್ ಟೀಮು ಒಂದು ಉತ್ತಮ ಪ್ರತಿಭಾವಂತ ಕಲಾವಿದರನ್ನ ಬರೀ ನಾಟ್ ಓನ್ಲಿ ಬ್ಯಾಂಗ್ಳೂರ್ ಎಂಟೈರ್ ಡಿಸ್ಟಿಕಲ್ಲಿ ಇರುವಂಥ ಎಲ್ಲ ಕಲಾವಿದರನ್ನ ಕೂಡಿಸಿ ಮಾಡಿರುವಂಥ ಈ ಒಂದು ಸವ ಸಂಸ್ಕಾರ ಚಿತ್ರ ನಾನು ಈ ಒಂದು ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ ಸವ ಸಂಸ್ಕಾರ ಚಿತ್ರನ ದಯವಿಟ್ಟು ಕನ್ನಡ ಚಿತ್ರ ರಸಿಕರು ನೋಡಬೇಕು ಬೆಳೆಸ್ಬೇಕು ಟೀಮ್ನ ಡೆವಲಪ್ ಮಾಡಬೇಕು ಮತ್ತು ನಿಮ್ಮ ಆಶೀರ್ವಾದ ಎಂದೆಂದು ನಮ್ಮ ಸವ ಸಂಸ್ಕಾರ ಚಿತ್ರ ಮೇಲೆ ಅಂತೇಳ್ಬಿಟ್ಟು ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲ ಸಕಲ ಚಿತ್ರರಸಿಕರು ಮತ್ತು ಜನತಾ SS TV ಮತ್ತು ಜನತಾ TV ಎಲ್ಲ ವಿಶಸ್ ಏನು ಬೇಡಲ್ಲ ವಿಶಸ್ಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ಗೌತಮ್ ಕರುನಾಡಿನ ಜನತೆಗೆ ಹೊಸ ಹಬ್ಬದ ಶುಭಾಶಯಗಳು ನನ್ನ ಪಾತ್ರದಲ್ಲಿ ಬಂದು ಗರಂಡಿ ಪಾತ್ರ ಸೊ ಈ ಪಾತ್ರದಲ್ಲಿ ಒಂದು ಚಾಲೆಂಜಿಂಗ್ ಅಂದರೆ ಒಳ್ಳೆ ಪಾತ್ರ ಸಿಕ್ಕಿದೆ ಸೊ ಈ ಪಾತ್ರಗೆ ನಾನು ಆ್ಯಕ್ಚುಲಿ ಮೋಹನ್ ಸರ್ಗೂ ಮತ್ತು ಕಾಂತ ಸರ್ಗೂ ತುಂಬ ಧನ್ಯವಾದ ಹೇಳ್ಕೊತೀನಿ ಸೊ ಅವರ ಒಂದು ನನ್ನ ಮೇಲೆ ನಂಬಿಕೆ ಎಕ್ಕಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಮೋಹನ್ ಸರ್ ಥ್ಯಾಂಕ್ ಯು ಕಾಂತ ಸರ್ ಸೊ ಪಾತ್ರ ಬಂದು ಗರಗಂಡಿ ಪಾತ್ರ ಸೊ ಪಾತ್ರ ಏನಂದರೆ ಒಬ್ಬ ಗೌಡ್ರ ಮನೆಯಲ್ಲಿ ಒಬ್ಬ ಕೆಲಸದಲ್ಲಿ ಇರ್ತಾರೆ ಸೊ ಪ್ಲಸ್ ಹೀರೋ ಐ ಮೀನ್ ಹೀರೋದಲ್ಲೂ ಒಂದು ಫಿಲಮ್ ಮೂವಿಲಿ ಇರ್ತಾನೆ ಸೊ ಇದು ನನ್ನ ಪಾತ್ರ ಸೊ ನನ್ನ ಪಾಸ್ಟ್ ಫಿಲಮ್ ಬಂದು 4-5 ಫಿಲಮ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಡೈರಿ ಸರ್ಕಲ್ ಮತ್ತು ಹಾಗೂ ಇನ್ನೊಂದು ಪ್ರೊಡಕ್ಷನ್ ಮತ್ತು ಫಿಲ್ಮ್ ಮಾಡ್ತಾ ಇದ್ದೀನಿ ಸೊ ಹಳೇದು ನಾನು 3 ಫಿಲಮು ಒಂದು ತಮಿಳು ಮೂವಿ ಒಂದು ಸೀರಿಯಲ್ ಮಾಡಿದ್ದೀನಿ ಸೊ ನೆಕ್ಸ್ಟು ನನಗೆ ಈ ಅವಕಾಶ ಸಿಕ್ಕಿದೆ ಸೊ ಇದಾದಮೇಲೆ ಡೈರಿ ಸರ್ಕಲ್ಲು ಹಾಗೂ ಪ್ರೊಡಕ್ಷನ್ ನಂಬರ್ 2 ಅಲ್ಲಿ ಮೂವಿಯಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಕೂಡ ಒಳ್ಳೆ ಪಾತ್ರನೇ ಒಳ್ಳೆ ಲೈಕ್ ನಾವು ಎಲ್ಲನ ಮಾತ್ರ ಸಿಕ್ಕಿದೆ ಸೊ ಶಿವಸಂಸ್ಥೆ ಟೀಮ್ಗೆ ಶುಭ ಹಾರೈಸಿಂದ ಫಿಲಮ್ ಹಿಟ್ ಆಗಿ ಅಂತ ಕೇಳ್ಕೊತೀನಿ ನಮಸ್ತೆ ಕರ್ನಾಟಕ ಜನತೆಗೆ ನಾನು ನಿಮ್ಮ ಸ್ಮೈಲಿ ಹೇಮಂತ್ ನಾನು ಚಿತ್ರರಂಗದಲ್ಲಿ ಹಲವಾರು ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದೀನಿ ಸಹ ನಿರ್ದೇಶಕನಾಗಿ ಆಮೇಲೆ ಚಲನಚಿತ್ರ ಕಲಾವಿದನಾಗಿ ಹಾಗೂ ಮಿಮಿಕ್ರಿ ಕಲಾವಿದನಾಗಿ ನಾನು ಜಾಸ್ತಿ ಸ್ಟೇಜ್ ಶೋಗಳೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಅವಾಗ ಮತ್ತು ಓಂ ಸಾಯಿ ಪ್ರಕಾಶ್ ಅವರ ಜೊತೆಯಲ್ಲಿ ಅವರ ನಿರ್ದೇಶನದಲ್ಲಿ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ಹಾಗೆ ಈಗ ಗದಾವಿದ್ದ ಅನ್ನೋದೊಂದು ಮಾಡಿದ್ದೀನಿ ಮತ್ತು 7555 ಮತ್ತು ಗರಡಿ ಅನ್ನೋದೊಂದು ಬರ್ತಾ ಇದೆ ಇದು SK ಮೋಹನ್ ಕುಮಾರ್ ಸರ್ ಅವರು ನನಗೆ ರಾಜಲಕ್ಷ್ಮಿ ಅನ್ನೋ ಸಿನಿಮಾದಲ್ಲಿ ಪರಿಚಯ ಆದರು ಇದರಲ್ಲಿ ಕಾಂತರಾಜ್ ಅವರು ನನಗೆ ಮುಂಚೆ ಹಳೆ ಪರಿಚಯ ಇದ್ದಿದ್ದರಿಂದ ಇದರಲ್ಲಿ ನನಗೊಂದು ಅವಕಾಶ ಸಿಕ್ತು ಇದರಲ್ಲಿ ನಾನು ಸೀಗಡಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಈ ಸೀಗಡಿ ಒಂದು ಪಾತ್ರ ಏನು ಅಂದರೆ ಒಂಥರ ಕಾಮಿಡಿ ಥರ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಇದು ನನ್ನ ಪಾತ್ರ ಒಂಥರ ಕಾಮಿಡಿ ರೂಪದಲ್ಲಿ ಆ ಥರ ಕ್ಯಾರಿ ಓವರ್ ಆಗಿ ಹೋಗುತ್ತೆ ಇದು ನನ್ನ ಪಾತ್ರ ಕರ್ನಾಟಕ ಜನತೆ ಈ ಸಿನಿಮಾನ ನೋಡಿ ಆಶೀರ್ವದಿಸಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು